ಸರ್ ನಾನೇ ನಮ್ಮ ಅಮ್ಮನ ನೋಡ್ಕೋಬೇಕು. ಈಗ ನಿಮ್ಗೇನ ತೊಂದರೆ ಆಯ್ತು ಅಂದ್ರೆ ನಿಮ್ಮ ಕಂಪ್ನಿ ಅವ್ರು ನಿಮ್ಗೆ ಸಪೋರ್ಟ್ ಬರ್ಬೇಕಲ್ವಾ? ಹಾಂ ಸರ್ ಬರ್ತಾರಾ ಸರ್? ಅದ್ರ ಬಗ್ಗೆ ಗೊತ್ತಿಲ್ಲ, ಆಟೋದ್ರೆಲ್ಲ ಇಟ್ಕೊಂಡಿದ್ದಾರೆ. ತಾವ್ಯಾರು ಮಾತಾಡೋದು? ನೀನ್ ತಾವ್ಯಾರು ಮಾತಾಡೋದು ಹೇಳಿ, ರೆಕಾರ್ಡ್ ಹಾಕಮ್ಮ. ಇವ್ರು ಹೇಳಲ್ವ ಅಂತ ಇವ್ರು ಯಾರು ಅಂತ ಸರ್ ನಿಮ್ ಹೆಸರು ಹೇಳಿ, ಹೇಳಿ ಯಾರು ಅಂತ. ಏನಕ್ಕೆ ಹೇಳಿ, ಏನಕ್ಕೆ ಹೇಳಿ, ಏನಕ್ಕೆ ಹೇಳಿ? ಹಲೋ ಹೇಳಿ. ಹಲೋ, ನಿಮ್ಗೆ ಆರ್ ಟಿ ಅಂತ ಪರ್ಮಿಷನ್ ಕೊಟ್ಟಾರ ನಿಮ್ಗೆ ಹೊಡೆಯಕ್ಕೆ? ವೈಟ್ ಬೋರ್ಡ ಎಲ್ಲೋ ಬೋರ್ಡ ಇದು, ಎಲ್ಲೋ ಬೋರ್ಡ ಇದು. ಗಾಡಿ ಗಾಡಿ ಸೀಸ್ ಮಾಡಿಸ್ತೀವಿ ನಿಮ್ಗೆ. ಎಲ್ಲೋ ಬೋರ್ಡ ಇದು, ನಿಮ್ಗೆ ಪರ್ಮಿಷನ್ ಕೊಡೋಕೆ ಆರ್ ಟಿ ಯಾವ್ದವ್ರು ಇಲ್ಲ. ನಿಮ್ಮ ಆಫೀಸ್ ಎಲ್ಲಿ ಬರ್ತದೆ ಹೇಳಿ? ಕಾರ್ ಡ್ರೈವರ, ಲಾರಿ ಡ್ರೈವರ, ಅವನು ಬಸ್ ಡ್ರೈವರ, ಅವನು ಆಟೋ ಡ್ರೈವರ, ಅವನು ಸ್ಕೂಟರ್ ಕಂಡ್ರಿ ಓಡಿಸ್ತಾ ಅವನು, ಟ್ಯಾಕ್ಸಿ ಓಡಿಸ್ತಾ ಅವನು. ಇಲ್ಲ ಇಲ್ಲ ಇಲ್ಲ, ಆರ್ ಟಿ ಯೋದವ್ರಿಗೆ ಫೋನ್ ಮಾಡಿ ನಾವು ಗಾಡಿ ಸೀಸ್ ಮಾಡಿಸ್ತೀವಿ ಸರ್. ನಾವು ನಿಮ್ಗೆ ಎಷ್ಟು ವರ್ಷ? ಹತ್ತೊಂಬತ್ತು ವರ್ಷ. ಶಿವರಪ್ಪ, ಈಗ ನಿಮ್ಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಪರ್ಮಿಷನ್ ಕೊಟ್ಟವ್ರು ಯಾರು? ಪರ್ಮಿಷನ್ ಕೊಟ್ಟವ್ರು ಯಾರಪ್ಪ? ಒಂದು ಡಿ ಎಲ್ ಅಲ್ಲಿ ಇದ ಮಾಡ್ಕೊಂಡಿದ್ದೆ. ಪರ್ಮಿಷನ್ ಕೊಟ್ಟವ್ರು ಯಾರು? ಪರ್ಮಿಷನ್ ಬಂದ್ಬಿಟ್ಟು ರಾಪಿಡ್ ಇಂದ್ರೆ ಇದು ಮಾಡಿ. ಅವ್ರ ನಂಬರ್ ಸಿಗುತ್ತಾ ನಿಮಗೆ? ಅವ್ರ ನಂಬರ್ ಸಿಗಲ್ಲ ಸರ್. ಮತ್ತೆ ಹೆಂಗ್ ಪರ್ಮಿಷನ್ ಕೊಟ್ರು ನಿಮಗೆ ಸರ್? ಅವ್ರ ಆಫೀಸ್ ಬಂದು ಕೋಯಂಪು ನಗರದಲ್ಲಿದೆ. ಆಫೀಸ್ಗೆ ಫೋನ್ ಮಾಡಿ ಇವಾಗ. ಆಫೀಸ್ಗೆ ಫೋನ್ ಮಾಡಿಲ್ಲ ಸರ್. ಫೋನ್ ನಂಬರ್ ಇಲ್ದಿದೆ ಹೆಂಗಪ್ಪ ಸರ್? ಕಸ್ಟಮರ್ ಕೇರ್ ನಂಬರ್ ಇದೆ. ಸುಮ್ನೆ ಗಾಡಿ ಎಲ್ಲ ಸೀಸ್ ಮಾಡ್ಬಿಡ್ತೀವಿ. ರಾಪಿಡ್ ಬಿಟ್ಟು ಏನ್ ಕೆಲಸ ಮಾಡ್ತಿದ್ಯ ಸರ್? ಏನು ಕೆಲಸ ಮಾಡ್ತಾ ಇಲ್ಲ, ಒಂದು 200 ರೂಪಾಯಿ ಊಟಕ್ಕೆ ತಿಂಡಿಗೆ ಮಾಡ್ಕೊತಾನೆ ಸರ್. ನಮ್ಮಪ್ಪ ಇಲ್ಲ, ನಮ್ಮಪ್ಪ ಇಲ್ಲ ಸರ್. ಮನೇನ ನೀವೇ ನೋಡ್ಕೊಳ್ಳೋದು ಸರ್? ನಾನೇ ನಮ್ಮ ಅಮ್ಮನ ನೋಡ್ಕೋಬೇಕು. ಈಗ ನಿಮ್ಗೇನ ತೊಂದರೆ ಆಯ್ತು ಅಂದ್ರೆ ನಿಮ್ಮ ಕಂಪ್ನಿ ಅವ್ರು ನಿಮ್ಗೆ ಸಪೋರ್ಟ್ ಬರ್ಬೇಕಲ್ವಾ? ಹಾಂ ಸರ್. ಬರ್ತಾರಾ ಸರ್? ಅದ್ರ ಬಗ್ಗೆ ಗೊತ್ತಿಲ್ಲ. ಈ ತರ ಯಾರೋ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಆಫೀಸ್ ಫೋನ್ ಮಾಡಪ್ಪ, ಫೋನ್ ಮಾಡು ಸರಿ. ಫೋನ್ ಮಾಡಿ, ಇದು ನಿಮ್ಮ ಸುರಕ್ಷತೆಗೆ ನಾನು ಹೇಳ್ತಿರೋದು. ಯಾಕಂದ್ರೆ ನಿಮಗೆ ತೊಂದರೆ ಆದ್ರೆ, ಪ್ಯಾಸೆಂಜರ್ ತೊಂದರೆ ಆದ್ರೆ ನಿಮ್ ಮೇಲೆ ಕೇಸ್ ಆಗುತ್ತೆ. ಹತ್ತೊಂಬತ್ತು ವರ್ಷ ಆಗಿದೆ ನಿಮಗೆ? ಹಾಂ ಸರ್. ಎಷ್ಟು ಕ್ಲಾಸ್ ತನಕ ಓದಿದ್ಯಾ ಸರ್? 12th ಮುಗಿಸಿದೆ ಸರ್, ಸೆಕೆಂಡ್ ಪಿ ಯು ಮುಗಿಸಿದೆ. ಫೋನ್ ಮಾಡಪ್ಪ, ಫೋನ್ ಮಾಡು. ಮಾಡು ಮಾಡು, ಏನು ಮಾಡಲ್ಲ, ತೊಂದರೆ ಕೊಡಲ್ಲ. ಸುಮ್ಮನೆ ಇಲ್ಲ ಅಂದ್ರೆ ಗಾಡಿ ಸೀಸ್ ಮಾಡ್ಬಿಡ್ತೀವಿ. ಎಷ್ಟೊತ್ತು ಹೇಳಿದೀವಿ ನಿಮಗೆ ನಾವು? ಹೊಸಡತ್ರ ಗಾಡಿ ಸೀಸ್ ಮಾಡಿಸಿ ಸರ್. ಇದು ಒಂದ್ಸಲ ಗಾಡಿ ಸೀಸ್ ಮಾಡಿದ್ರೆ ಒಳ್ಳೇದೈತದ. ಗಾಡಿ ಸೀಸ್ ಮಾಡಿಸಿ ಸರ್. ಈಗ ರ್ಯಾಪಿಡ್ ಬೈಕ್ ಅವರು ಫೋನ್ ಮಾಡಿದ ತಕ್ಷಣ ಬಂದಿದ್ದಾರೆ ನೋಡೋಣ. ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಕಾಲ್ ಮಾಡ್ತಾರಂತೆ ನೋಡೋಣ, ಸಂಬಂಧಪಟ್ಟವ್ರು ಏನು ಮಾತಾಡ್ತಾರೆ ಅಂತ. ಯಾಕೆಂದರೆ ಎಷ್ಟೋ ಜನ ರ್ಯಾಪಿಡ್ ಅವ್ರನ್ನ ಹಿಡಿದಾಗ ಯಾರೂ ಕೂಡ ಫೋನ್ ತೆಗೆದೇ ಇಲ್ಲ, ತೆಗಿಲೇ ಇಲ್ಲ. ಇದೆಲ್ಲ ಆಪಲ್ಲೇ ಕೆಲಸಗಳು ಇವ್ರದ್ದೆಲ್ಲ, ಅಲ್ಲೇ ಟೈಪ್ ಮಾಡ್ಕೊಳ್ಳೋದು, ಅಲ್ಲೇ ಕೆಲಸ ಮಾಡೋದು. ಫೋರ್ಜರಿ ಕೆಲಸ ಮಾಡ್ತಾರ ಸರ್? ಇದು ಫೋರ್ಜರಿ ಕೆಲಸ ಇರೋದು. ಮಾಡಿ ಸಿಕ್ತಾ ನಂಬರು ಮೇಡಮ್? ಎದಕ್ಕೆ ಬೇಡ, ಆರಾಮಾಗಿ ಮಾಡು. ಓಕೆ ಮಾಡ್ದ ಲೌಡ್ ಸ್ಪೀಕರ್ ಆನ್ ಮಾಡು ಸರ್. ಒಂದು ನಿಮಿಷ ಸರ್, ಕಾಲ್ ಕೇಳಿಸಲ್ಲ ಸರ್. ಓಕೆ, ಈಗ ಸಂಬಂಧಪಟ್ಟ ರ್ಯಾಪಿಡೋ ಕಂಪನಿ ಅವ್ರಿಗೆ ಫೋನ್ ಮಾಡ್ತಾ ಇದಾರೆ ನೋಡೋಣ, ಫೋನ್ ತೆಗಿತಾರ ಅಂತ. 60-70 ರೂಪಾಯಿ ಗಾಡಿನ ಇಟ್ಕೊಂಡವನ ಇವನು. ಹೆಂಗ್ ದುಡಿತಾರ ಡೈಲಿ 200 ರೂಪಾಯಿ ಹೇಳಪ್ಪ, ನಿಮ್ಗೆ ಕೇಳ್ತಾರ ಅದು. ಹಲೋ ಹಲೋ, ಗಾಡಿ ಮಡಿಕೊಂಡು ಡೈಲಿ 200 ರೂಪಾಯಿ ದುಡಿಯಕ್ ಬರ್ತಾ ಇದೀಯ ನೀನು? ಹಲೋ, ಸೀಸ್ ಮಾಡಿ ಇಲ್ಲ ಅಂದ್ರೆ ಗಾಡಿ ಎಲ್ಲ ಬಡಾ ಇದೆ. ಗಾಡಿ ಬಡಿ ಹಾಕಿ ಕೆಲಸ ಮಾಡಿ 200 ರೂಪಾಯಿ ನಾನೇ ಕೊಡ್ತೀನಿ. ಮಾಡಿ ವರ್ಷ ಡೈಲಿ ಬೆಳಗ್ಗೆ ಸತ್ಯ 200 ರೂಪಾಯಿ ಕೊಡ್ತೀನಿ ಬರೀ. ಹಲೋ ಸರ್, ಕೇಳಿ ಆಟೋದ್ರೆಲ್ಲ ಇಟ್ಕೊಂಡಿದ್ದಾರೆ. ಹಲೋ, ಹಾಂ ಸರ್, ಹಲೋ ಹಲೋ
ಯಾರು ಮಾತಾಡ್ತಿರೋದು? ಹಾ ಕೇಳಿಸ್ತಾ ಇದ್ದವ್ರೆ, ಈಗ ನಿಮ್ಮ ರ್ಯಾಪಿಡೋದ ಅವ್ರಿಗೆ ಏನು ಹೇಳಿ ಸರ್? ನಾವು ನ್ಯೂಸ್ ಚಾನಲ್ ಅವರು ಮಾತಾಡ್ತಿರೋದು, ರೈಟ್ ನ್ಯೂಸ್ ಅವರು. ಇವಾಗ ನಿಮ್ಮ ಹುಡುಗ ರ್ಯಾಪಿಡ್ ಓಡಿಸ್ಕೊಂಡು ಬಂದ, ಆಟೋ ಡ್ರೈವರ್ಗೆಲ್ಲ ಹಿಡ್ಕೊಂಡ್ರು, ನಿಮ್ಮ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ರು, ನಮ್ಮನ್ನು ಕರೆಸಿದ್ರು, ನಾವು ಬಂದಿದ್ದೀವಿ. ಸರ್ ತಾವ್ಯಾರು ಮಾತಾಡೋದು? ತಾವ್ಯಾರು ಮಾತಾಡೋದು? ನೀನು ತಾವ್ಯಾರು ಮಾತಾಡೋದು ಹೇಳಿ? ಅಲ್ಲಲ್ಲ, ನೀವು ಯಾರು ಮಾತಾಡ್ತಿರೋದು ಹೇಳಪ್ಪ, ರೆಕಾರ್ಡ್ ಹಾಕಮ್ಮ. ನೀವು ಯಾರು ಮಾತಾಡ್ತಿರೋದು? ಆಟೋ ಡ್ರೈವರ್ ಹತ್ರ ಮಾತಾಡೋ ಆಪ್ಷನ್ ಇದೆಯಂತ ಇವ್ರಿಗೆ, ಇವ್ರು ಹೇಳಲ್ವಂತ ಇವ್ರು ಯಾರು ಅಂತ. ಸರ್ ನಿಮ್ಮ ಹೆಸರು ಹೇಳಿ, ಹೇಳಿ ಯಾರು ಅಂತ. ಸರ್ ನಿಮ್ಮ ಹೆಸರು ಹೇಳಿ. ಅಲ್ಲ ಇವ್ರೆ, ನಿಮ್ಮ ಹೆಸರು ಏನು, ಅಥವಾ ನೀವು ನಿಜವಲ್ಲ ರ್ಯಾಪಿಡೋದವ್ರೇನಾ? ಅಲ್ಲ ರೆಕಾರ್ಡ್ ಅನ್ನೋ ನಮ್ಮ ಅವ್ನು ಹೇಳಲ್ವಂತೆ, ಅವನು ಹೇಳಲ್ವಂತೆ. ನೀವು ರ್ಯಾಪಿಡೋದವ್ರೇನಾ? ನೀವು ರ್ಯಾಪಿಡೋದವ್ರೇನಾ? ಅಲ್ಲ ನೀವು ಮತ್ತೆ ಅದೇ ಉತ್ತರ ಕೊಡ್ತಾ ಇದ್ರೆ ನಾನು ಅದೇ ಪ್ರಶ್ನೆ ಮಾಡ್ತಾ ಇದ್ರೆ, ನೀವು ರ್ಯಾಪಿಡ್ ಅವ್ರೇನಾ? ರೆಕಾರ್ಡ್ ಯಾವ್ದಮ್ಮ? ಬೇರೆಯವ್ರ ಹತ್ರ ಮಾತಾಡೋ ಆಪ್ಷನ್ ಇಲ್ಲ ನಿಮ್ಗೆ. ಹಾಗಾದ್ರೆ ನಿಮ್ಮ ಹುಡುಗ ಇಲ್ಲಿ ಬಂದಿದ್ದಾನಲ್ಲ, ಯಾರು ಉತ್ತರ ಕೊಡೋದು ಇದಕ್ಕೆ? ನೀವು ತಾನೆ? ಅಲ್ಲ ನೀವು ಅದೇ ಉತ್ತರ ಹೇಳ್ತಾ ಇದ್ರೆ ನಾನು ಅದನ್ನೇ ಕ್ವಶನ್ ಕೇಳ್ತೀನಿ. ಎಷ್ಟು ಸಲ ಹೇಳ್ತೀರಾ ಇದ್ರೆ ಸರ್? ಹಲೋ, ಹಲೋ, ಯಾರಿಗೆ ಯಾರಿಗೆ ಫೋನ್ ಕೊಡ್ಬೇಕು ಹೇಳಿ? ಏನಕ್ಕೆ ಹೇಳಿ, ಏನಕ್ಕೆ ಹೇಳಿ, ಏನಕ್ಕೆ ಹೇಳಿ? ಹಲೋ ಹೇಳಿ, ಹೇಳಿ. ನಿಮಗೆ ಪರ್ಮಿಷನ್ ಕೊಟ್ಟಾರ ಆರ್ ಟಿ ಅಂದ? ಹಲೋ, ನಿಮಗೆ ಆರ್ ಟಿ ಅಂದ ಪರ್ಮಿಷನ್ ಕೊಟ್ಟಾರ ನಿಮ್ಗೆ ಹೊಡೆಯೋಕ್ಕೆ? ವೈಟ್ ಬೋರ್ಡ ಎಲ್ಲೋ ಬೋರ್ಡ ಇದು, ಎಲ್ಲೋ ಬೋರ್ಡ ಇದು. ಹಲೋ, ಡಯಬಿಟ್ ಕೊಡ್ತೀನಿ. ನೀವು ಉತ್ತರ ಕೊಡಿ, ನೀವು ಫಸ್ಟು ನೀವು ಉತ್ತರ ಕೊಡಿ. ನೀವು ಇಲ್ಲ ಇಲ್ಲ, ನೀವು ಉತ್ತರ ನೀವು ಹಂಗತ್ರ ಗಾಡಿ ಸೀಸ್ ಮಾಡಿಸ್ತೀವಿ ನಾವು. ಗಾಡಿ ಸೀಸ್ ಮಾಡಿಸ್ತೀವಿ, ಗಾಡಿ ಸೀಸ್ ಮಾಡಿಸ್ತೀವಿ. ಎಲ್ಲ ಯಾರ್ಯಾರು ಹಿಡಿತಾರ ಅವ್ರ ಗಾಡಿಗಳಿಗೆ ನಾವೆಲ್ಲ ಸೀಸ್ ಮಾಡಿಸ್ತೀವಿ ನಾವೀಗ. ಹಾಂ, ಎಷ್ಟಲ್ಲ ವಾರ್ನಿ? ಇಲ್ಲ ಇಲ್ಲ, ಎಷ್ಟಲ್ಲಿ ನಿಮ್ಗೆ ಇದು ಮಾಡ್ಬೇಕು, ನೀವು ವಾರ್ನಿಂಗ್ ಕೊಡ್ಬೇಕು ನಿಮ್ಗೆ. ನಿಮ್ಗೆ ಎಷ್ಟಲ್ಲ ಕೊಡ್ಬೇಕು ನಿಮ್ಗೆ ಹೇಳಿ. ನೀವು ಫಸ್ಟ್ ಮಾತಾಡೋ ಉತ್ತರ ಕೊಡ್ರಿ ನೀವು. ಇಲ್ಲ ಇಲ್ಲ, ನೀವು ಫಸ್ಟ್ ನೀವು ಹೇಳ್ರಿ. ನೀವು ಸೆಕ್ಯೂರಿಟಿ ಕೆಲಸ ಮಾಡೋದು ಫಸ್ಟ್ ಹೇಳ್ರಿ. ನೀವು ನಿಮ್ಗೆ ಪರ್ಮಿಷನ್ ಕೊಟ್ಟಾರ? ನಿಮ್ಗೆ ಪರ್ಮಿಷನ್ ಕೊಟ್ಟಾರ? ನಿಮ್ಗೆ ಪರ್ಮಿಷನ್ ಕೊಟ್ಟಾರ? ಅಷ್ಟು ಹೇಳ್ರಿ ಸಾಕು. ನಿಮ್ಗೆ ಎಲ್ಲೋ ಬೇಡ ಇದು. ನಿಮ್ಗೆ ಪರ್ಮಿಷನ್ ಕೊಡೋಕೆ ಆರ್ ಟಿ ಓದೋರು ಇಲ್ಲ. ಇನ್ನು ನಿಮ್ಮ ಆಫೀಸ್ ಎಲ್ಲಿ ಬರ್ತದೆ ಹೇಳಿ? ನಿಮ್ಮ ಆಫೀಸ್ ಸಭೆ ಬರ್ತಾ ಇದೀವಿ ನಾವು, ವಿಡಿಯೋ ಅವ್ರಿಗೆ ಕರ್ಕೊ ಬರ್ತೀವಿ ನಾವು. ಹಲೋ, ಹಲೋ ಹೇಳಿ. ಎಲ್ಲ ಕೇಳಿಸ್ತದೆ ಹೇಳಿ. ಡ್ರೈವರ್ ನೀವು ಕಾರ್ ಡ್ರೈವರ, ಲಾರಿ ಡ್ರೈವರ್ ಅವನು, ಬಸ್ ಡ್ರೈವರ್ ಅವನು, ಆಟೋ ಡ್ರೈವರ್ ಅವನು, ಸ್ಕೂಟರ್ ಕಂಡ್ರಿ ಓಡಿಸ್ತಾ ಅವನು, ಟ್ಯಾಕ್ಸಿ ಓಡಿಸ್ತಾ ಅವನು, ಟ್ಯಾಕ್ಸಿ. ಹಲೋ, ಹಲೋ, ಇಲ್ಲ ಇಲ್ಲ, ನಾವು ನಾವು ಗಾಡಿ ಕಳಿಸಿ ಬನ್ನಿ ಬನ್ನಿ, ನೀವೇ ಬನ್ನಿ, ಇಲ್ಲ ಅಂದ್ರೆ ಕೊಡ್ತೀನಿ. ನೀವೇ ಬನ್ನಿರಿ ಇಲ್ಲಿ, ನೀವೇ ಬನ್ನಿ ಕೊಡ್ತೀನಿ. ಇಲ್ಲ ಆಪಿ ಡ್ರೈವರ್ ಅನ್ನ, ಕಾರ್ ಡ್ರೈವರ್ ಅವನು, ಲಾರಿ ಡ್ರೈವರ್ ಅವನು, ಇಲ್ಲ ಅಂದ್ರೆ ಆಟೋ ಡ್ರೈವರ್ ಅವನು, ಸ್ಕೂಟರ್ ಕಂಡ್ರಿ ಓಡಿಸ್ತಾರದವನು, ಸ್ಕೂಟರ್ ಓಡಿಸ್ತಾರದವನು, ಸ್ಕೂಟರ್ ಕಂಡ್ರಿ ಓಡಿಸ್ತಾರದು. ಯಾರು ಪರ್ಮಿಷನ್ ಕೊಟ್ಟಾರ ಹೇಳ್ರಿ ನೀವು? ಯಾರು ಪರ್ಮಿಷನ್ ಕೊಟ್ಟಾರ ಫಸ್ಟ್ ಹೇಳಿ, ಆಮೇಲೆ ಉತ್ತರ ಕೊಡ್ತೀನಿ ನಾನು. ಇಲ್ಲ ಕಂಡ್ರಿ, ಯಾರು ಪರ್ಮಿಷನ್ ಕೊಟ್ಟಾರ ಹೇಳಿ ನೀವು. ಇಲ್ಲ ಇಲ್ಲ, ಯಾರು ಪರ್ಮಿಷನ್ ಕೊಟ್ಟಾರ ಹೇಳ್ರಿ ನೀವು. ಯಾರು ಗಾಡಿ ಸೀಸ್ ಮಾಡಿಸ್ತೀವಿ ಸರ್ ನಾವು? ಟ್ರಾಫಿಕ್ ಅವ್ರ ಟ್ರಾಫಿಕ್ ಅವ್ರಿಗೆ ಹೇಳ್ಬಿಟ್ಟು ಇಲ್ಲ ಆರ್ ಟಿ ಓದವ್ರಿಗೆ ಫೋನ್ ಮಾಡಿ ನಾವು ಗಾಡಿ ಸೀಸ್ ಮಾಡಿಸ್ತೀವಿ ಸರ್. ನಾವು ಖಂಡಿತ ಗಾಡಿ ಸೀಸ್ ಮಾಡಿಸ್ತೀವಿ ಸರ್, ಆಗಕ್ಕಿಲ್ಲ ಸರ್. ಇದು ಇವ್ರು ಹೇಳ್ದಾಗ್ರೆ ಇವ್ರು ಡ್ರೈವರ್ಗೆ, ಇವ್ರು ಡ್ರೈವರ್ಗೆ ಕೊಡಿ, ಇವ್ರು ಡ್ರೈವರ್ ಕೊಡಿ ಅಂದ್ರೆ ಕಾರ್ ಡ್ರೈವರ, ಲಾರಿ ಡ್ರೈವರ್, ಆಟೋ ಡ್ರೈವರ್ ಇವ್ರು ಹೇಳಿ ಸರ್. ನೋಡಿ ಇನ್ನೊಂದು ಕಾಲ್ ಬಂತು, ನೋಡಿ ಇನ್ನೊಂದು ಕಾಲ್ ಬಂತು ಇವ್ರದ್ದು, ಇನ್ನೊಂದು ಕಾಲ್ ಬಂತು ಇವ್ರದ್ದು. ಇದು ರೈಟ್ ನ್ಯೂಸ್, ಇದು ರೈಟ್ ನ್ಯೂಸ್.